ಮೊದಲ ಕ್ಯಾಬಿನೆಟ್ ಸಭೆಯಾಗುತ್ತೆ. ಆ ಕ್ಯಾಬಿನೆಟ್ ಸಭೆಯ ಬಗ್ಗೆಯೇ ಸದ್ಯ ಕುತೂಹಲ ಇರೋದು, ಯಾಕಂದರೆ ಆ ಗ್ಯಾರಂಟಿ ಸ್ಕೀಮ್ಗಳು ಏನಿದ್ದಾವೆ ಅದನ್ನು ಮೊದಲ ಕ್ಯಾಬಿನೆಟಲ್ಲೇ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಹೇಳ್ಕೊಂಡಿರೋದ್ರಿಂದ ಗ್ಯಾರಂಟಿ ಸ್ಕೀಮ್ಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ, ಮುಂದಕ್ಕೆ ಅದರಲ್ಲಿ ಏನಾದರೂ ಷರತ್ತುಗಳಿರುತ್ತಾ, ಕಂಡೀಷನ್ ಅಪ್ಲೈ ಅನ್ನುವಂಥ ಸ್ಥಿತಿ ಏನಾದರೂ ಬರುತ್ತಾ, ಇದೆಲ್ಲದರ ಬಗ್ಗೆಯೂ ಕೂಡ ಕುತೂಹಲ ಇದೆ. ಹಿಂದೆ ಇದೇ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಾಗ ಎಲ್ರಿಗೂ ಕರೆಂಟ್ ಫ್ರೀ ಅಂತಲೇ ಹೇಳಿದ್ದು, ನನಗೂ ಕೂಡ ಅಂತ ಅವರೊಂದು ಭಾಷಣದಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ತಾರೆ, ನನಗೂ ಕರೆಂಟ್ ಫ್ರೀ 200 ಯೂನಿಟ್ಟು ಅಂತ ಹೇಳಿರೋದ್ರಿಂದ ಇಲ್ಲಿ ರಿಸ್ಟ್ರಿಕ್ಷನ್ ಹಾಕಲಾಗತ್ತಾ ಅನ್ನೋ ಪ್ರಶ್ನೆ ಇದೆ. ರಿಸ್ಟ್ರಿಕ್ಷನ್ ಹಾಕಿದರೆ ಜನ ಅದನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ, ಎಲ್ಲರಿಗೂ ಅಂತ ಹೇಳಿರೋದ್ರಿಂದ ಎಲ್ಲರಿಗೂ ಕೊಡಬೇಕಾಗತ್ತೆ, ಇಲ್ಲ BPL ಕಾರ್ಡ್ದಾರರಿಗೆ ಮಾತ್ರ ಅಂತ ಹೇಳಿದರೆ ಆಗ ಮೋಸ ಮಾಡಿದಂಗೆ ಆಗತ್ತೆ. ಸೊ ಇದೆಲ್ಲ ಸವಾಲುಗಳು ಕಾಂಗ್ರೆಸ್ ನಾಯಕತ್ವದ ಮುಂದಿದೆ, ಏನು ಮಾಡ್ತಾರೆ ಮುಂದಕ್ಕೆ ಅನ್ನೋ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ ನಾಯಕರ ಮುಂದಿದೆ.